ಏಯ್ ಒಬ್ಬ ಟೂ ಸ್ಟಾರ್ ಅಂತ ಹಿಂಗೇನ ಮಾತಾಡೋದು? ಇವ್ರು ಕೊಟ್ರ ಸ್ಟಾರ್ ಡ್ಯೂಟಿ ಇರೋವರೆಗೂ, ಇವ್ರು ನಮಗ್ ಕೊಟ್ರ ಸ್ಟಾರ್ ನಾವಿರೋವರೆಗೂ. ನ್ಯೂ ಅಡ್ಮಿಷನ್ ಆ ಮುಂದೆ ಕುತ್ಕೋ. ಫಸ್ಟ್ ಬೆಂಚ್ ಅಲ್ಲಿ ಕೂತ್ರೆ ಬರೀ ಬೋರ್ಡ್ ಕಾಣುತ್ತೆ, ಲಾಸ್ಟ್ ಬೆಂಚ್ ಅಲ್ಲಿ ವರ್ಲ್ಡ್ ಕಾಣುತ್ತೆ. ಓಮ್ ಪಿಕ್ಚರ್ ನೋಡಿದ್ಯಾ? ನಾವೇ ಪ್ರೊಡ್ಯೂಸ್ ಮಾಡಿದ್ದು. ನಾನು ಒಂದ್ಸಲ ಡಿಸೈಡ್ ಮಾಡಿದ ನಂಡೀಶನ್ ಮೇಲೆ ಕೆಲಸ ಮಾಡುದು, ಬೇರೆ ರೂಟ ಟ್ರಾವೆಲ್ ಆಗಲ್ಲ. ನಮ್ದೇ ದಾರಿ, ನಮ್ದೇ ಸವಾರಿ. ಪಕ್ಕದಲ್ಲಿ ಫೆರಾರಿ ಒಂದು ತಲೆ ಕೆಡಿಸ್ಕೊಳ್ಳಲ್ಲ. ಗಂಡಸ್ತನ, ಚರ್ಬಿ, ಮೀಟ್ರು, ಮಾರ್ಕೆಟ್ ಇವೆಲ್ಲ ಇರೋನೊಬ್ಬ ಬೇಕು. ಸಿಕ್ತಾನ? ಕಾಲೇಜಲ್ಲಿ ಹೊಡೆದಾಡಿ ಡಾನ ಬೇಕು ಅಂತಿದ್ಯಾ? ಸೀಟ್ ಹೊಡೆದಾಡೋನು ಡಾನು, ಅದ್ರ ಮೇಲೆ ಕೂತ್ಕೊಳ್ಳೋನು. ನಾಳೆ ಟೆಸ್ಟ್ ಅಲ್ಲಿ ನಿಮ್ಗಳ ಯೋಗ್ಯತೆ ಏನಂತ ಗೊತ್ತಾಗುತ್ತೆ. ಏನ್ರಿ ನೀವು ಹೇಳೋದು? ನೀವು ಕೊಡೋ ಟೆಸ್ಟ್ ಇಂದ ನಮ್ ಯೋಗ್ಯತೆ ಹೇಳಿದೀರಾ? ಅಲ್ಲರಿ, ನೀವು ಹೇಳ್ಕೊಟ್ಟಿದ್ದೀನಿ ನಾವು ಕಲೀಲ ಮಾತ್ರಕ್ಕೆ ನಾವು ಜೀವನದಲ್ಲಿ ಏನು ಸಾಧಿಸಲಿಲ್ಲ ಅಂತಾನ? ನೋಡಿ, ನಾನು ಇಂಜಿನಿಯರ್ ಆಗ್ಬೇಕು ಅನ್ಕೊಂಡಿದ್ದು ನಿಜ ಆಗ್ಲಿಲ್ಲ, ಆದ್ರೆ ಪ್ರಾವಿಷನ್ ಸ್ಟಾರ್ಟ್ ಮಾಡಿದೆ, ಲಕ್ಷ ರೂಪಾಯಿ ದುಡ್ದೆ. ನನ್ನ ಯೋಗ್ಯತೆ ಏನು ಕಡಿಮೆ ಆಗಿದೆ? ನಮ್ಮ ಯೋಗ್ಯತೆ ಹೇಳೋದಕ್ಕೆ ನಿಮ್ಮ ಟೆಕ್ಸ್ಟ್ ಬುಕ್ ಯಾವ್ರಿ? ನಿಮ್ಮ ಟೆಕ್ಸ್ಟ್ ಬುಕ್ಕಿಂತ ನಮ್ಮ ಪಂಚಾಂಗದ ಮೇಲೆ ಅರ್ಧ ಗಂಟೆ ನಿಮ್ ಟೆಸ್ಟ್, ಮೂರ್ ಅವರ್ ನಿಮ್ ಎಕ್ಸಾಮ್ ಅಲ್ಲಿ ನಮ್ಮ ಯೋಗ್ಯತೆ ಏನ್ರಿ ಹೇಳ್ತೀರಾ ನೀವು? ಅವರವರ ಶಕ್ತಿ, ಅವರವರ ಯೋಗ್ಯತೆ ಬೆಳೆಸೋದು. ನೀವು ಕೂಡ ಈ ಟೆಸ್ಟ್ ಎಕ್ಸಾಮ್ಗಳಲ್ಲ. ನಾನು ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಅದನ್ನ ನೀವೇ ಹೇಳ್ಬಿಟ್ರಿ. ನಿಮ್ಮ ಮಕ್ಕಳು ಒಬ್ಬ ಮ್ಯೂಸಿಷಿಯನ್ ಇದ್ದಾನೆ, ಅವ್ನಿಗೆ ಮ್ಯಾಥ್ಸ್ ಮುಖ್ಯ ಅಲ್ಲ. ಒಬ್ಬ ಆಂಟರ್ಪ್ರಿನರ್ ಇದ್ದಾನೆ, ಅವ್ನು ಇಂಗ್ಲಿಷ್ ಲಿಟ್ರೇಚರ್ ಅವಶ್ಯಕತೆ ಇಲ್ಲ. ಮಾರ್ಕ್ಸ್ ಚೆನ್ನಾಗಿ ತೆಗೆದ್ರೆ ಒಳ್ಳೇದೇ, ತೆಗಿಲಿಲ್ಲ ಅಂದ್ರೆ ಅವ್ರ ಸೆಲ್ಫ್ ಕಾನ್ಫಿಡೆನ್ಸ್ನ ದೂರ ಮಾಡಬೇಡಿ, ಅವ್ರನ್ನ ಜಡ್ಜ್ ಮಾಡಬೇಡಿ, ಎಕ್ಸಾಮ್ ಹೆಸರಲ್ಲಿ ಅವ್ರ ಕನಸುಗಳನ್ನ ದೂರ ಮಾಡಬೇಡಿ. ಎಲ್ರಿಗೂ ದೇವ್ರು ಏನಾದರೂ ಒಂದು ಶಕ್ತಿ ಕೊಡ್ತಾನೆ ಸರ್. ಟೀಚರ್ಸ್ ಆಗಿ ನಾವು ಅದನ್ನು ಹುಡುಕಿ ಬೆಂತಟ್ಟಿ ಹೊರತರಬೇಕು. ಓದೇ ಮುಖ್ಯ, ಬೇರೇನು ಬೇಡ ಅನ್ಕೊಂಡ್ರೆ ಗವಾಸ್ಕರ್, ತೆಂಡೂಲ್ಕರ್, ಪಿ ಬಿ ಶ್ರೀನಿವಾಸ್, ಬಾಲಸುಬ್ರಹ್ಮಣ್ಯಂ, ಪುಟ್ಟಣ್ಣ ಕಣಗಲ್, ಕುವೆಂಪು, ಡಾಕ್ಟರ್ ರಾಜ್ಕುಮಾರ್, ಇವರೆಲ್ಲ ಇಲ್ಲದಿದ್ರೆ ನಮ್ಮ ನಿಮ್ಮ ಬಾಲ್ಯ ನಿರ್ತಿಲ್ಲ ಸರ್. ಎಕ್ಸಾಮಲ್ಲಿ ಫೇಲ್ ಆದರೂ ಲೈಫಲ್ಲಿ ಫೇಲ್ ಆಗ್ಬಾರ್ದು ಸರ್. ನೀವು ನೋಡೋಕೆ ಅಣ್ಣ ಥರನೇ ಇದ್ದೀರಾ. ಥ್ಯಾಂಕ್ ಯು. ಆದ್ರೆ ನನ್ನ ಅಣ್ಣ ನೀನು ಅನ್ಕೊಂಡಿರೋ ಥರ ಶಾರ್ಪ್ ಶೂಟರ್ ಅಲ್ಲ, ನೀನು ಅನ್ಕೊಂಡಿರೋ ಥರ ಕಾಲೇಜ್ ಸ್ಟೂಡೆಂಟ್ ಅಲ್ಲ, ನಾವು ತಿಳ್ಕೊತಿರೋ ಶೆಟ್ಟಿ ಹುಡುಗರು ಅಲ್ಲ. ನಮ್ಮ ಜೊತೆನೇ ಇದ್ದು ಎಲ್ಲ ತಿಳ್ಕೊಂಡು ನಮಗೆ ಯಾರೋ ಅವನು ಪ್ರೊಫೆಸರ್. ಅವನು ಪ್ರೊಫೆಸರ್ ಆದರೆ ನೀವು ಟೆಂತ್ ಕ್ಲಾಸ್ ಫೇಲ್, ಸೆಕೆಂಡ್ ಪಿ ಯು ಸಿ ಡಿಸ್ಕಂಟಿನ್ಯೂಡ್, ಇನ್ಫ್ಲೂಯೆನ್ಸ್ನಲ್ಲಿ ಸೀಟ್ ತೊಗೊಂಡು ದುಡ್ಡು ಕೊಟ್ಟು ಡಿಗ್ರಿ ಕೊಂಡ್ಕೊಂಡವನು. ನೀವುಗಳೇ ನಂಬಿಸಿ ಉಲ್ಟಾ ಹೊಡಿಬೇಕಾದ್ರೆ ಮಿಡಲ್ ಕ್ಲಾಸ್ನಲ್ಲಿ ಹುಟ್ಟಿ ವಿದ್ಯಾಭ್ಯಾಸವನ್ನು ಭಯಭಕ್ತಿಯಿಂದ ನೋಡಿ, ಓದನ್ನೇ ತನ್ನ ಬ್ಯಾಕ್ಗ್ರೌಂಡ್ ಮಾಡಿಕೊಂಡು ತನ್ನ ಮಾರ್ಕ್ಸ್ ಅನ್ನು ತನ್ನ ಐಡೆಂಟಿಟಿ ಆಗಿಸ್ಕೊಂಡು, ಫೇಲ್ ಆದರೂ ಸಮಾಜನ ಎದುರಿಸ್ಕೊಂಡು ಅವಮಾನನ ಒದ್ದು ತನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಂಡ್ರು ಅವನಿಗೆ ನಂಬಿಸಿ ಉಲ್ಟಾ ಹೊಡೆಯೋದಕ್ಕಾಗಲ್ಲ. ಜನಕ್ಕೆ ನೀನು ಟೆಂತ್ ಕ್ಲಾಸ್ ಫೇಲ್ ಅಂತ ಗೊತ್ತಿಲ್ಲ, ಮೆರಿಟ್ನಲ್ಲಿ ಪಾಸ್ ಆಗಬೇಕಾಗಿ ಹುಡುಗರು ನೀನು ಫೇಲ್ ಮಾಡಿಸಿ ಅವ್ರನ್ನ ಸಾಯಿಸ್ತಾ ಇರೋದು ಗೊತ್ತಿಲ್ಲ, ಗೊತ್ತಾಗೋ ಹಾಗೆ ಮಾಡ್ತಾನೆ. ರಿಲ್ಯಾಕ್ಸ್ ಮಿಸ್ಟರ್, ರಿಲ್ಯಾಕ್ಸ್. ಈಗೇನು ನೀನು ಇಂಡಿಯನ್ ಆರ್ಮಿ ನಡೆಸ್ತಾ ಇದೆಯಾ ಕಾಲೇಜ್ ತಾನೆ? ನಿನಗಿನ್ನೂ ಸ್ಟೂಡೆಂಟ್ಸ್ ಪವರ್ ಬಗ್ಗೆ ಗೊತ್ತಿಲ್ಲ, ನನ್ನ ಜೊತೆ ಇರೋನು ಪವರ್ ನನ್ನ ಸ್ಟೂಡೆಂಟ್. ಪುಲಿತೋ ಗೊರವಲದನ್ನಯ್ಯ ಬೇಟಾಡಿಸ್ತದೆ. ತಮಿಳು, ನೀನು ಪುಲಿ, ನೀನು ಸಿಂಹಂ ಅನ್ನಿ ಚಕ್ಕೊಂಡು, ನೀನು ದಾಂಕನ ಪವರ್ಫುಲ್ ಮನುಷ್ಯ, ಎಜುಕೇಟೆಡ್ ಮನುಷ್ಯ, ಚೂಸ್ಕೊ ಬಸ್ತಾ ತಮಿಳು. ಸ್ಕೂಲು ಕಾಲೇಜ್ಗಳು ಕಲೀಲಿಲ್ಲ, ಈಗ ಕಲಿಸ್ತಾನೆ. ದ ಟೇಬಲ್ ಇಸ್ ಬ್ಯಾಕ್. ನೀವು ಲೆಕ್ಚರರ, ನೋಡೋದಕ್ಕೆ ಸ್ಟೂಡೆಂಟ್ ಥರ ಕಾಣಿಸ್ತೀರಾ? ಏನು ಮಾಡೋದು ಮೇಡಮ್, ನನಗೂ ನಮ್ಮ ಮನೆಗೂ ವಯಸ್ಸೇ ಆಗಲ್ಲ. ವೆಲ್ಕಮ್ ಪ್ರೊಫೆಸರ್. ಥ್ಯಾಂಕ್ ಯು ಸರ್. ಸರ್, ನನ್ನ ಕ್ಲಾಸ್ ತಗೊಳ್ಳೋಕೆ ಮುಂಚೆ ಒಂದು ಸ್ಪೆಷಲ್ ಕ್ಲಾಸ್ ತಗೋಬೇಕು. ಆಸ್ ಯು ವಿಶ್. ಥ್ಯಾಂಕ್ ಯು ಸರ್. ಹಿಂದೆ ಮುಂದೆ ಗೊತ್ತಿಲ್ಲದೆ ನನ್ನನ್ನು ಸೇರಿ ಎಷ್ಟೋ ಜನಕ್ಕೆ ರಾಂಗ್ ಅಡ್ಮಿಷನ್ ಕೊಡಿದ್ರು. ನೀವೆಂಥ ತರಗತಿ ಕೊಡಿದ್ರೆ ಅಂತ ತೋರಿಸ್ಬೇಕು. ಸ್ವಲ್ಪ ಬರ್ತೀರಾ? ಹೋಗ್ರಿ ಸರ್, ಹೋಗ್ರಿ. ಬನ್ರಿ ಬನ್ರಿ ಸರ್, ಚಿಕ್ಕ ಸ್ಟ್ರೈಕ್ ಮಾಡೋಣ. ಎಕ್ಸ್ಕ್ಯೂಸ್ ಮಿ ಮೇಡಮ್, 1 2 3 ಕ್ಯಾಪ್ ಕಮ್ ಆಪ್. ಯಾಕೆ ನೀವು ಕೊಡಿರ ಕೂಕೊಳ್ಳಲೆ? ನೀನು ಪ್ರೊಫೆಸರ್ ಆದರೆ ಕಾಲೇಜ್ಗೆ ನಂಬಲ್ಲ, ನಮ್ಮ ಜೊತೆ ಓಡಾಡಿದೆ ತಾನೆ, ನಮಗೆ ಗೊತ್ತು ತಾನೆ. ಏಯ್ ಬಾರ, ಬಂದಿಲ್ಲ ಅಂದ್ರೆ ಏನೋ ಮಧ್ಯ ನೀನು ಮೀಟ್ ಇದೆಯೇನೋ ಓದಿದೆಯೇನೋ? ಬಾರ ಬಾರ. ಇವ್ರು ನೆಕ್ತಾಕ ನನ್ನ ಫಾಲೋ ಮಾಡ. ಜನಕ್ಕೆ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಂಡು ಗೆಲ್ಲೋ ನಿನಗೂ ನಿಮ್ಮ ಅಪ್ಪನಿಗೆ ಎಷ್ಟಿರ್ಬೇಕಾದ್ರೆ, ಜನ ನಮಗೆ ದುಡ್ಡು ಕೊಟ್ಟು ಓಟ್ ಹಾಕಿ ಗೆಲ್ಸಿರೋದು ನಮ್ಗೆ ಎಷ್ಟಿರ್ಬಾರ್ದು?